ನಮಸ್ಕಾರ ವೀಕ್ಷಕರೇ ಇದಕ್ಕೆ ಎರಡು ಮೂಲಂಗಿ ಸ್ವಲ್ಪ ಅಕ್ಕಿ ಟಿಪ್ಪು ಎಡಿಸಿ ಗರ್ಗರಿಯಾಗಿರೋಂಥ ಮೂಲಂಗಿ ವಡೆ ಹೇಗೆ ಅಂತ ನೋಡೋಣ ನೋಡ್ಬೋದು ಈ ವಡ ಎಷ್ಟು ಟ್ರೈ ಆಗಿದೆ ಸ್ವಲ್ಪನೂ ಎಣ್ಣೆ ಹೀರ್ಕೊಳ್ಳೋಲ್ಲ ಹಾಗೆ ಗರ್ಗರಿಯ ಕೂಡ ಇರುತ್ತೆ ತಿಂದವ್ರಿಗೆ ಇದು ಮೂಲಂಗಿಯಿಂದ ಮಾಡಿದಂಥ ಕಂಡುಹಿಡಿಯೋಕ್ಕೆ ಸಾಧ್ಯವೇ ಆಗೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಇದರಲ್ಲಿ ಮೂಲಂಗಿ ಫ್ಲೇವರ್ ಅಷ್ಟು ಗೊತ್ತಾಗೋದಿಲ್ಲ ಈ ಮೂಲಂಗಿ ವಡ ಹಾಗೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಟೊಮೆಟೊ ಸಾಸ್ ಅಥವಾ ಮೇನಿಸ್ಟ್ ಜೊತೆ ಕೂಡ ಸರ್ವ್ ಮಾಡಬಹುದು ಮೂಲಂಗಿ ಒಳೆ ಮಾಡೋಕ್ಕೆ ಎರಡು ಮೂಲಂಗಿ ತೊಗೊಂಡಿದ್ದೀನಿ ಈ ಮೂಲಂಗಿನ ಪೀಲ್ ಮಾಡಿ ತೊಳ್ಕೊಳ್ಳೋಣ ಪೀಲ್ ಮಾಡಿ ತೊಳೆದಿಟ್ಕೊಂಡಿರೋ ಮೂಲಂಗಿನ ಗ್ರೇಟರಲ್ಲಿ ದೊಡ್ಡ ತೂತುಗಳಲ್ಲಿ ತುರ್ಕೊಳ್ಳೋಣ ತುರಿದಿಟ್ಕೊಂಡಿರೋ ಮೂಲಂಗಿನ ಒಂದು ಪ್ಯಾನಿಗೆ ಹಾಕಿ ಅದಕ್ಕೆ ಅರ್ಧ ಕಪ್ ನೀರು ಕಾಲು ಚಮಚ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮೂಲಂಗಿಯೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಐದರಿಂದ ಆರು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಮಚ ಜೀರಿಗೆ ಹಾಕಿ ಎಲ್ಲನೂ ನೀರು ಹಾಕದೆ ತರತರಿಯಾಗಿ ರುಬ್ಕೊಳ್ಳೋಣ ಐದಾರು ನಿಮಿಷ ಆಗಿದೆ ಮೂಲಂಗಿ ಎಲ್ಲ ಬೇಯ್ಯೋಕೆ ಇಟ್ಟು ಮೂಲಂಗಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಸ್ಟವ್ ಫ್ಲೇಮ್ನ ಲೋಲ್ಲಿ ಇಟ್ಕೊಂಡು ಇದಕ್ಕೆ ಎರಡು ಚಮಚ ಕಪ್ಪೆಳ್ಳು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ತರತಾರಿಯಾಗಿ ಉಪ್ಕೊಂಡಿರೋ ಒಣಮೆಣಸಿನ್ಕಾಯಿ ಜೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮುದ್ದೆನೇ ಉಪ್ಪು ಹಾಕಿದ್ದೀವಿ ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟು ಮೂಲಂಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ವಡೆ ಹಿಟ್ಟು ಈಗ ಉಗುರು ಬೆಚ್ಚಿಗಿದೆ ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ ಮೂಲಂಗಿಲಿರೋ ನೀರೆಲ್ಲ ಅಕ್ಕಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾದ್ಕೊಳ್ಳೋಣ ಈ ಟೈಮಲ್ಲಿ ವಡ ಹಿಟ್ಟು ಟೇಸ್ಟ್ ಮಾಡಿ ಉಪ್ಪು ಖಾರನ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾಲ್ಕರಿಂದ ಐದು ಚಮಚ ನೀರು ಹಾಕ್ಕೊಳ್ಳಿ ತುಂಬ ಕಡಿಮೆ ನೀರು ಹಾಕಿ ಚಪಾತಿ ಹಿಟ್ಟದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ವಡ ಹಿಟ್ಟೆಲ್ಲ ಕಲಿಸ್ಕೊಂಡ್ಮೇಲೆ ಈಗ ಇದಕ್ಕೆ ಅರ್ಧ ಚಮಚ ಎಣ್ಣೆ ಹಾಕಿ ಇನ್ನೊಂದು ಅರ್ಧ ನಿಮಿಷ ಹಿಟ್ಟನ್ನ ನಾದ್ಕೊಳ್ಳೋಣ ವಡ ಹಿಟ್ಟು ರೆಡಿಯಾಗಿದೆ ಈಗ ಈ ವಡಾ ಹಿಟ್ಟಲ್ಲಿ ಒಂದು ಭಾಗದಷ್ಟು ಹಿಟ್ಟು ತಗೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಉದುರಿಸಿ ಮೀಡಿಯಮ್ ದಿಗ್ ಸೈಜ್ ಚಪಾತಿ ಥರ ಈ ವಡಾ ಹಿಟ್ಟನ್ನ ರೋಲ್ ಮಾಡ್ಕೊಳ್ಳೋಣ ವಡ ಲಟ್ಟಿಸ್ಕೊಂಡ ಲಟ್ಟಿಸ್ಕೊಂಡ್ಮೇಲೆ ಒಂದು ಕಪ್ ಅಥವಾ ಕುಕಿ ಕಟ್ಟರ್ ಇದ್ದರೆ ಅದನ್ನು ತಗೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ವಡಾನ ಕಟ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದರೆ ಸ್ಕ್ವೇರ್ ಅಥವಾ ಡೈಮಂಡ್ ಶೇಪ್ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ವಡ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆಗೆ ಹಾಕಿ ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಅಥವಾ ಬಟ್ಟೆ ಮುಚ್ಚಿ ಸೊ ಅದರಲ್ಲಿರೋ ಮಾಯಿಶ್ಚರೆಲ್ಲ ಡ್ರೈ ಆಗದೆ ಇರೋ ಹಾಗೆ ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಅಲ್ಲಿಟ್ಟು ನಾವು ಮಾಡಿಟ್ಕೊಂಡಿರೋ ವಡಗಳನ್ನೆಲ್ಲ ಎಣ್ಣೆಲಿ ಹಾಕಿ ವಡ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ವಡೆ ಹಾಕಿದ ಮೇಲೆ ವಡ ಮೇಲೆ ಸ್ವಲ್ಪ ಈ ಥರ ಎಣ್ಣೆನ ಮೇಲ್ಗಡೆಯಿಂದ ಹಾಕ್ತಿರೋದ್ರಿಂದ ವಡ ಸ್ವಲ್ಪ ಉಬ್ಬು ಬರುತ್ತೆ ವಡ ಎಲ್ಲ ಚೆನ್ನಾಗಿ ಬೆಂದು ಗೋಲ್ಡನ್ ಕಲರ್ ಬಂದಮೇಲೆ ಈಗ ಈ ವಡನೆಲ್ಲ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಮೂಲಂಗಿಯಿಂದ ಗರಿಗರಿಯಾಗಿರುವಂಥ ಮೂಲಂಗಿ ವಡ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ Thanks for watching the video.